ಗ್ರಾಮಾಂತರ ಜಿಲ್ಲೆಯ ವಿಜಯಪುರದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು ಸುಮಾರು ವರ್ಷಗಳಿಂದ ಶೈಕ್ಷಣಿಕವಾಗಿ ವಿದ್ಯಾದಾನವನ್ನು ಮಾಡುತ್ತಾ ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು ಹಲವು ಬಾರಿ ಉನ್ನತ ಅಧಿಕಾರಿಗಳಿಂದ ಶ್ಲಾಘನೆಗೆ ಒಳಗಾಗಿರುತ್ತದೆ. ಇದೀಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದ 56ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆಯ ಬಿಎಸ್ಸಿ ವಿಜ್ಞಾನ ವಿಭಾಗದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದ 8 ವಿದ್ಯಾರ್ಥಿಗಳಿಗೆ ರಾಜ್ಯದ ರಾಜ್ಯಪಾಲರಿಂದ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಯಿತು. ವಿಜಯಪುರದ ಶ್ರೀ ನಗರೇಶ್ವರ ಸ್ವಾಮಿ ಎಜುಕೇಷನಲ್ ಟ್ರಸ್ಟ್ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಎಂ ಸತೀಶ್ ಕುಮಾರ್ ಅವರು ಮಾತನಾಡಿ, ನಗರೇಶ್ವರ ಸ್ವಾಮಿ ಟ್ರಸ್ಟ್ನ ಅಡಿಯಲ್ಲಿ ಸುಮಾರು 25 ವರ್ಷಗಳಿಂದ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪ್ರಾರಂಭವಾದ ನಮ್ಮ ಸಂಸ್ಥೆ ನಿರಂತರವಾಗಿ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತಾ ಬಂದಿದೆ. ಇದೀಗ ರಾಜ್ಯಪಾಲರಿಂದ ಚಿನ್ನದ ಪದಕವನ್ನು ಪಡೆದು ನಮ್ಮ ಕಾಲೇಜಿಗೆ ಮತ್ತು ಅವರ ಪೋಷಕರಿಗೆ ಕೀರ್ತಿಯನ್ನು ತಂದುಕೊಟ್ಟಿರುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳ ಮುಂದಿನ ಶಿಕ್ಷಣಕ್ಕೆ ಶುಭ ಹಾರೈಸಿದರು. ಇದೇ ವೇಳೆ ಕನ್ನಡ ಮೈತ್ರಿ ನ್ಯೂಸ್ನೊಂದಿಗೆ ಚಿನ್ನದ ಪದಕವನ್ನು ಪಡೆದ ವಿದ್ಯಾರ್ಥಿಗಳು ತುಂಬಾ ಉತ್ಸುಕರಾಗಿ ವಿಭಿನ್ನ ಶೈಲಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಆನ್ಲೈನ್ ಕ್ಲಾಸಸ್ ತುಂಬ ಕಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ವಿ ನಾವು, ಬಟ್ ನಮ್ಮ ಲೆಕ್ಚರರ್ಸ್ ಯಾರು ಆ ಥರ ಕಷ್ಟ ಅನ್ಸಂಗ್ ಮಾಡಿಲ್ಲ. ಸೆಮಿಸ್ಟರ್ ಅಲ್ಲಿ ನಮ್ಗೆ 8 ಗೋಲ್ಡ್ ಮೆಡಲ್ಸ್ ಬಂದಿದೆ. ಅಷ್ಟರಲ್ಲೇ ಗೊತ್ತಾಗುತ್ತೆ ಪ್ರಗತಿ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ. ಅದಕ್ಕೆ ನಾನು ಹೇಳೋದಂದ್ರೆ ಎಜುಕೇಷನ್ಗೆ ಪ್ರಗತಿ ಇಸ್ ದಿ ಬೆಸ್ಟ್. ನನ್ನ ಹೆಸರು ಚಂದನ್ ಅಂತ. ನಾನು ಗೋಲ್ಡ್ ಮೆಡಲ್ ತಗೋಬೇಕಂದ್ರೆ ಪ್ರಮುಖ ಕಾರಣ ಪ್ರಗತಿ ಕಾಲೇಜಿನ ಉಪನ್ಯಾಸಕರು ಹಾಗೂ ನನ್ನ ತಂದೆ ತಾಯಿ ಮತ್ತೆ ನನ್ನ ಸ್ನೇಹಿತರು ಮತ್ತೆ ಭಕ್ತರಳ್ಳಿಯ ಸಹಪಾಠಿಗಳು ಎಲ್ಲರೂ. ಥ್ಯಾಂಕ್ ಯು. ಮಾಡಬೇಕು ಅಂತ ಒಂದು ಗೋಲ್ ಇತ್ತು, ನಮ್ಮ ಫ್ಯಾಮಿಲಿಗೆ ಒಳ್ಳೆ ನೇಮ್ ತರಬೇಕು ಅಂತ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇತ್ತು. ಬಟ್ ಆದ್ರಿಂದ ಎಫರ್ಟ್ ಹಾಕಿದೆ ನಾನು. ಎಫರ್ಟ್ ಹಾಕಿರೋದ್ರಿಂದ ಫ್ಯಾಮಿಲಿ ಎಫರ್ಟ್ ಇತ್ತು ಮತ್ತು ಕಾಲೇಜಿಂದ ಎಲ್ಲ ಕಡೆ ಸಪೋರ್ಟ್ ಮಾಡಿದ್ರು, ಲೆಕ್ಚರ್ಸ್ ಸಪೋರ್ಟ್ ಮಾಡಿದ್ರು, ಪ್ರಿನ್ಸಿಪಲ್ ಸಪೋರ್ಟ್ ಮಾಡಿದ್ರು, ನನ್ನ ಎಫರ್ಟು ಕೂಡ ಇತ್ತು, ಫ್ರೆಂಡ್ಸು ಸಪೋರ್ಟ್ ಮಾಡಿದ್ರು, ಅದಕ್ಕೋಸ್ಕರ ನನಗೆ ಮೆಡಲ್ ಬಂತು. ಮೊದಲನೇದಾಗಿ ನಮ್ಮ ಕಾಲೇಜ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫುಲ್ ಫ್ರೆಂಡ್ಲಿಯಾಗಿ ಇರ್ತಾರೆ ಕಾಲೇಜಲ್ಲಿ, ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಸಹ ನನಗೆ ತುಂಬ ಸಪೋರ್ಟ್ ಆಗಿರುತ್ತೆ. ಮೇನ್ಲಿಯಾಗಿ ನಮ್ಮ ಅಪ್ಪ ಅಮ್ಮ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಅವ್ರ ಕಷ್ಟ ಸಂದರ್ಭದಲ್ಲೂ ಸಹ ನಾನು ಇಷ್ಟು ಚೆನ್ನಾಗಿ ಓದಿಸಿ ಇಲ್ಲಿ ತನಕ ತಗೊಂಬಂದಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಪ್ರಗತಿ ಕಾಲೇಜಲ್ಲಿ ಬಿಎಸ್ಸಿ ಮುಗಿಸಿದ್ದೀನಿ. ನನಗೆ ಈ ಪ್ರಶಸ್ತಿ ಬಂದಿದ್ದಕ್ಕೆ 56ನೇ ಘಟಕೋತ್ಸವದಲ್ಲಿ ಚಿನ್ನದ ಪದಕ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಮತ್ತು ಪ್ರಗತಿ ಕಾಲೇಜಿನಲ್ಲಿ ಇರೋ ಉಪನ್ಯಾಸಕರು ತುಂಬ ಬೆಂಬಲಿಸಿದ್ದಾರೆ. ಅದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಸಾಕ್ಬಿಡೋಣ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ಐ ಅವಾರ್ಡೆಡ್ ದಿ ಗೋಲ್ಡ್ ಮೆಡಲ್ಸ್ ಫಾರ್ ಸ್ಟೇಟ್ ಆಫ್ ದಿ ಪ್ರಗತಿ ಫಸ್ಟ್ ಗ್ರೇಡ್ ಕಾಲೇಜ್. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಫಾರ್ ಮೈ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟೀಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಪೇರೆಂಟ್ಸ್ ಆಲ್ಸೋ, ಬಿಕಾಸ್ ದೇ ಆರ್ ದ ಮೇಜರ್ ಸಪೋರ್ಟ್ಸ್ ಟು ಮೈ ಸಕ್ಸಸ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಮೇನ್ ಕಾರಣ ಬಂದರೆ ನಮ್ಮ ಅಪ್ಪ ಅಮ್ಮ, ತುಂಬ ಸಪೋರ್ಟ್ ಮಾಡಿ, ತುಂಬ ಹೆಲ್ಪ್ ಮಾಡಿ ಈ ಲೆವೆಲ್ ಬಂದಿದ್ದೀವಿ. ಎರಡನೇದಾಗಿ ಬಂದು ನಮ್ಮ ಪ್ರಗತಿ ಪರಿಷತ್ ಕಾಲೇಜ್ ಲೆಕ್ಚರರ್ಸು, ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಓದೋ ವಿಷಯದಲ್ಲಾಗಲಿ ಏನೇ ಪ್ರತಿಯೊಂದು ವಿಷಯದಲ್ಲಾಗಲಿ ತುಂಬ ಸಪೋರ್ಟ್ ಮಾಡಿ ಅವರು ಸಹ ತುಂಬ ಹೆಲ್ಪ್ ಮಾಡಿ ಈ ಲೆವೆಲ್ ತಂದಿದ್ದಾರೆ. ಮೂರನೇದಾಗಿ ಬಂದು ನಮ್ಮ ಕುರುಗಲ್ ಗ್ರಾಮಸ್ಥ ಸ್ನೇಹಿತರು, ಅವರು ತುಂಬ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಸರ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನಗೆ ಖುಷಿ ಅಂದರೆ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದಾರೆ. ನಮ್ಮದು ಬಳುನಳ್ಳಿ, ಅಲ್ಲಿ ಅಪ್ಪ ಅಮ್ಮಗೆ ಸಿಕ್ಕಾಪಟ್ಟೆ ಜನ ಎಲ್ಲ ಹೊಗಳ್ಬಿಟ್ರು, ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಮೆಚ್ಚುಗೆ ಮಾತಾಡೋದು, ತುಂಬ ಹೆಮ್ಮೆ ಆಗ್ತಿದೆ.